ಲಕ್ಷ್ಮೀನಾರಾಯಣ ಈ ಥರ ಅಲ್ಲ ಸರ್, ಪರಮೇಶ್ ಇದ್ರು. ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದರ ಫಲವಾಗಿ ಅರಸೀಕೆರೆ ತಾಲೂಕಿನ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನನ್ನಾಗಿ ಅಲ್ಲಿಯ ಜನ ನನ್ನನ್ನು ಆಯ್ಕೆ ಮಾಡಿ ನನ್ನ ಒಂದು ಕಾಯಕಕ್ಕೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಈ ಒಂದು ಸೇವೆಯನ್ನು ಪರಿಗಣಿಸಿ ಹಲವಾರು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ರಾಷ್ಟ್ರಮಟ್ಟದ ಸಂಘಟನೆಗಳು ಪ್ರಶಸ್ತಿಗಳನ್ನು ನೀಡಿ ಸನ್ಮಾನವನ್ನು ನೀಡಿ ಗೌರವಿಸಿರ್ತಕ್ಕಂಥದ್ದನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ನೆನೆಸಿಕೊಳ್ಳುತ್ತೇನೆ. ನಮ್ಮ ಹಾಸನ ಜಿಲ್ಲೆಯ ದಿಗ್ಗಜ ದಿವಂಗತ ಹೆಚ್ ಬಿ ಜ್ವಾಲನಿಯವರ ಒಂದು ವೇದಿಕೆಯ ಸಾಂಸ್ಕೃತಿಕ ವೇದಿಕೆಯಿಂದ ನನಗೆ ಗೌರವಿಸಿ ಸಾಹಿತ್ಯ ಸಂಘಟಕ, ಶಿಕ್ಷಣ ತಜ್ಞ, ಸಮಾಜ ಸೇವಕ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು, ಗ್ರಾಮಾಂತರ ಬುದ್ಧಿಜೀವಿಗಳ ಸಂಘ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ನನಗೆ ಸುವರ್ಣ ಕರ್ನಾಟಕ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಗೌರವಿಸಿರ್ತಕ್ಕಂಥದ್ದು, ಗದಗಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ನನ್ನನ್ನು ಈಗಾಗಲೇ ಗೌರವಿಸಿ ನನಗೆ ಒಂದು ಸಾಹಿತ್ಯ ಸೇವೆಗೆ ಒಂದು ಒಂದು ಉನ್ನತ ಮಟ್ಟದಲ್ಲಿ ಇನ್ನೂ ಸಹ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ರೋಟ್ರಿ ಅಂತ ಮಹಾನ್ ಸಂಸ್ಥೆ. ನಾನು ಸಮಾಜ ಸೇವೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೋಸ್ಕರ ಏಷ್ಯಾ ವಲಯದ ಅತ್ಯುತ್ತಮ ಅಧ್ಯಕ್ಷೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಕ್ಕಂಥವು ರೋಟ್ರಿ ಅಂತಹ ಕನ್ನಡ ಪರ ಸಂಘಟನೆಗಳು ಮತ್ತು ಶಿಕ್ಷಕ ಸಂಘಟನೆಗಳು ಸಹ ನನ್ನ ಸೇವೆಯನ್ನು ಪರಿಗಣಿಸಿರ್ತಕ್ಕಂಥದ್ದು, ಮತ್ತು ಹಾಸನ ನಗರಸಭೆ ನಾಗರಿಕ ವೇದಿಕೆಯ ವತಿಯಿಂದ ನನಗೆ ಗೌರವವನ್ನು ನೀಡಿ ಸಮಾಜ ಸೇವಕ, ಸಾಹಿತ್ಯ ಸಂಘಟಕ, ಶಿಕ್ಷಣ ತಜ್ಞ ಎಂಬ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಇನ್ನೂ ಹಲವಾರು ಸಂಘಟನೆಗಳು ನನ್ನನ್ನು ಗೌರವಿಸಿ ಮುಂದೆಯೂ ಸಹ ನಾನು ಉತ್ತಮವಾದಂತಹ ಕೆಲಸವನ್ನು ಮಾಡಬೇಕು ಅಂತಕ್ಕಂತಹ ಒಂದು ಬೆನ್ನತಟ್ಟತಕ್ಕಂತಹ ಕೆಲಸವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆ ಎಲ್ಲ ಸಂಘಟನೆಗಳನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತಾ ನಾನು ಮುಂದೆಯೂ ಸಹ ನನ್ನ ಕರ್ತವ್ಯವನ್ನು ಸಾಹಿತ್ಯ ಮತ್ತು ಸಮಾಜ ಸೇವೆಯನ್ನು ಮಾಡತಕ್ಕಂಥದ್ರಲ್ಲಿ ಸದಾ ಚಲನಶೀಲನಾಗಿರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಕ್ಯಾಮ್ರಾನೇ